ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಸುಮಾರು ಲಕ್ಷಾಂತರ ಸ್ಪರ್ಧಾರ್ಥಿಗಳು ಕಾತುರತೆಯಿಂದ ಕಾಯ್ತಕ್ಕಂಥ 4,000 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಸಿಇಟಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಯಿತು. ಅದು ಅಕ್ಟೋಬರ್ 24. ಕೇವಲ ಇನ್ನೇನು 50 ದಿನಗಳು ಮಾತ್ರ ಬಾಕಿ ಇದ್ದಾವೆ. ಈ ಸರಿ ನೀವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಲೇಬೇಕು ಅಂತಕ್ಕಂಥ ಛಲದಿಂದ, ಒಂದು ದೃಢ ನಿರ್ಧಾರದಿಂದ, ಒಳ್ಳೆಯ ಪ್ರಿಪ್ರೇಷನನ್ನು ಕೂಡ ಮಾಡಿದ್ರ, ಈ 50 ದಿನದಲ್ಲಿ, ಈ ಗೋಲ್ಡನ್ ಡೇಸಲ್ಲಿ ನಿಮ್ಮ ಬದುಕು ಬದಲಾವಣೆ ಆಗ್ತಕ್ಕಂಥ ಸಮಯ. ಒಳ್ಳೆಯ ರೀತಿಯಾಗಿ ಇನ್ನೂ ಪುನರಾವರ್ತನೆ ಮಾಡಿ, ಓದಬೇಕಾಗಿರುವುದನ್ನು ಓದಿ ಮುಗಿಸಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ರಿವಿಷನ್ ಕೂಡ ಮಾಡಿ, ಹಿಂದೆ ಓದಿರುವುದನ್ನು ಮತ್ತು ಓದಬೇಕಾಗಿರುವುದನ್ನು ಎಲ್ಲವುದನ್ನು ಓದಿದ ಆದದ ಮೇಲೆ ರಿವಿಷನ್ ಮಾಡಬೇಕಾಗಿರತಕ್ಕಂಥದ್ದು ಅತ್ಯವಶ್ಯಕ. ಅಷ್ಟೇ ಅಲ್ಲದೆ ಇವೆಲ್ಲವುಗಳಿಗಿಂತ ಮುಖ್ಯವಾಗಿ ಮಾಡಬೇಕಾಗಿರೋ ಮತ್ತೊಂದು ಕೆಲಸ ಏನಂತೇಳಿದ್ರೆ, ಕ್ವಶನ್ ಪೇಪರ್ಗಳನ್ನು ಅವಲೋಕನ ಮಾಡ್ತಕ್ಕಂಥದ್ದು. ಕನಿಷ್ಠ 3-4 ಬಾರಿ ಆದ್ರೂ ಎಲ್ಲ ಕ್ವಶನ್ ಪೇಪರ್ಗಳನ್ನು ರಿವಿಷನ್ ಮಾಡಬೇಕಾಗಿರತಕ್ಕಂಥದ್ದು ಅತ್ಯವಶ್ಯಕ. ನೀವು CPC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರಂತೇಳಿದ್ರೆ, ಕೇವಲ PC ಕ್ವಶನ್ ಪೇಪರ್ಗಳನ್ನು ಮಾತ್ರ ನೋಡಬೇಡಿ. ಕೇವಲ CPC ಪ್ರಶ್ನೆ ಪತ್ರಗಳನ್ನು ಅಷ್ಟೇ ಅಲ್ಲ, CPC, APC, KSISF, KSRP ಮತ್ತು ಜೊತೆಗೆ PSI ಕ್ವಶನ್ ಪೇಪರ್ಗಳನ್ನು ಕೂಡ ನೋಡ್ಕೊಳ್ಬೇಕು. ಯಾವಾಗ ಇವೆಲ್ಲ ಕ್ವಶನ್ ಪೇಪರ್ಗಳನ್ನು ನೀವು ಅವಲೋಕನ ಮಾಡ್ತಿರೋ, ರಿವಿಷನ್ ಮಾಡ್ತಿರೋ, ಅವಾಗ ನೀವು 80% ನಿಮ್ಮ ಪ್ರಿಪ್ರೇಷನನ್ನು ಕ್ಲೋಸ್ ಮಾಡಿದ್ರೆ ಅಂತ ಅರ್ಥ. ನೀವು PC ಹುದ್ದೆಗೆ ಹತ್ತಿರ ಇದ್ದೀರಂತ ಅರ್ಥ. ಉಳಿದಿರ್ತಕ್ಕಂಥ 20% ನೀವು ಕರೆಂಟ್ ಅಫೇರ್ಸ್, ನೀವು ಯಾವುದು ಇಷ್ಟಪಡ್ತೀರೋ, ನಿಮ್ಗೆ ಯಾವುದು ಲೈಕ್ ಆಗುತ್ತೋ, ಅದಕ್ಕೆ ಕರೆಂಟ್ ಅಫೇರ್ಸನ್ನು ಮ್ಯಾಗ್ಝಿನ್ ಥರದಿಂದ ಓದ್ಕೊಳ್ಳಿ, ಕರೆಂಟ್ ಪೇಪರ್ಸ್ ಅಥವಾ ಇನ್ನಿತರ ಮೂಲಗಳಿಂದ ನೀವು ಉಳಿದಿರ್ತಕ್ಕಂಥ 20% ನೀವು ಓದಿ ಮುಗಿಸಿ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಕೂಡ ಮಾಡ್ತಕ್ಕಂಥ ಅದೇ ಕೆಲಸ. ನಿಮಗೆ ಏನೇನು ಬೇಕು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ, ನಾನು ಕೂಡ ಈಗಾಗಲೇ ಎಲ್ಲ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಇದ್ದೀನಿ. ಈಗಾಗಲೇ PC ಕ್ವಶನ್ ಪೇಪರ್ಗಳನ್ನು 24 ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ. PSI ಕ್ವಶನ್ ಪೇಪರ್ಗಳು 20 ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ. ಎಕ್ಸಾಮ್ ಡೇಟು ಬರುವಷ್ಟರಲ್ಲಿ ಎಲ್ಲ ಕ್ವಶನ್ ಪೇಪರ್ಗಳನ್ನು ಬಿಡಿಸಿ ನಿಮಗೆ ಕೊಡ್ತಕ್ಕಂಥದ್ದು ಕೂಡ ನನ್ನ ಕೆಲಸ. ಇವತ್ತು ನಾನು 2012 CPC ಕ್ವಶನ್ ಪೇಪರ್, ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತು ನಿಮಗೆ ಈಸಿಯಾಗಿ ತಿಳಿಸ್ಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ರೆಡಿಯಾಗೋಣ. ಎಸ್, ಕ್ವಶನ್ ನಂಬರ್ 1. 5 ವಿದ್ಯಾರ್ಥಿಗಳ ಒಂದು ಗುಂಪು ಪರೀಕ್ಷೆಯಲ್ಲಿ 10, 12, 16, 20, 18 ಅಂಕಗಳನ್ನು ಪಡೆದಿರುತ್ತಾರೆ. ಹಾಗಿದ್ದಲ್ಲಿ ಆ ಗುಂಪಿನ ಸರಾಸರಿ ಅಂಕಗಳೆಷ್ಟು? ಈ 5 ಜನರ ಒಂದು ಗುಂಪಿದೆ. ಆ 5 ಜನರಲ್ಲಿ ಒಬ್ಬನು 10 ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ, ಇನ್ನೊಬ್ಬನು 12 ಮಾರ್ಕ್ಸು, 16 ಮಾರ್ಕ್ಸು, 20 ಮಾರ್ಕ್ಸು, 18 ಮಾರ್ಕ್ಸು. ಹಾಗಾದರೆ ಎವರೇಜ್ ಮಾರ್ಕ್ಸ್ ಎಷ್ಟಾಯಿತು 5 ಜನಕ್ಕೆ ಅಂತ ಕೇಳಿದರೆ, ಸಿಂಪಲ್ಲಾಗಿ ಏನು ಮಾಡ್ತೀರಿ, ಈ 5 ಜನರ ಮಾರ್ಕ್ಸ್ಗಳನ್ನು, ಅಂಕಗಳನ್ನು ಕೂಡಿಸ್ಕೊಳ್ಬೇಕು, 5 ಡಿವೈಡ್ ಮಾಡಬೇಕು, ನಿಮಗೆ ಕರೆಕ್ಟ್ ಆಗಿರತಕ್ಕಂಥ ಉತ್ತರ ಸಿಗುತ್ತೆ. ಹಾಗಾದ್ರೆ ಇವೆಲ್ಲವನ್ನು ಕೂಡಿದ್ರೆ ಎಷ್ಟಾಗುತ್ತೆ? 8, 2, 10, 1, 6, 16 ಕೈಲ ಬಂತು, 1, 2, 4, 5, 6, 7 76 ಆಯಿತು. ಈ 76 5 ಯಾಕೆ 5 ವಿದ್ಯಾರ್ಥಿಗಳಲ್ಲ, 5 ಡಿವೈಡ್ ಮಾಡಬೇಕು. 5 1 5 5 1 5 2 ಉಳಿತು 26 ಆಗುತ್ತೆ, 5 5 25 ಆಗುತ್ತೆ, ಪಾಯಿಂಟ್ ಕೊಡಿ, 1 ಉಳಿಯುತ್ತೆ, 10 ಆಗುತ್ತೆ, 5 2 10 ನೋಡ್ರಿ, 15.2 ಆಗುತ್ತೆ. ಎವರೇಜ್ ಮಾರ್ಕ್ಸ್ ಎಷ್ಟಾಗ್ತವೆ? 15.2 ಆಗ್ತವೆ. ಆಯ್ಕೆ ಸಿ ರೈಟ್ ಆನ್ಸರ್ ಆಗುತ್ತೆ. ಇಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೇಕು. ತುಂಬ ಈಸಿಯಾಗಿರ್ತಕ್ಕಂಥ ಸಮಸ್ಯೆಗಳು ಎಕ್ಸಾಮಲ್ಲಿ ಇರ್ತವೆ, ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಈಡಾಗಬೇಡ ಅಷ್ಟೇ. ಗೊತ್ತಾಯ್ತು? ಎಸ್. ನೆಕ್ಸ್ಟ್ ಕ್ವಶನ್ 2. ಪ್ರಿಯ ಪತ್ರಿಕಾ ಲೇಖಕಿಯಾಗಿ ಮೊದಲನೇ ತಿಂಗಳಲ್ಲಿ 1,000 ರೂಪಾಯಿ, ಎರಡನೇ ತಿಂಗಳಲ್ಲಿ 1,250 ರೂಪಾಯಿ, ಮೂರನೇ ತಿಂಗಳಲ್ಲಿ 1,500 ರೂಪಾಯಿಗಳನ್ನು ಗಳಿಸುತ್ತಾಳೆ. ಹಾಗಾದರೆ ಅವಳು 10ನೇ ತಿಂಗಳಲ್ಲಿ ಎಷ್ಟು ಗಳಿಸುತ್ತಾಳೆ, ಎಷ್ಟು ಹಣವನ್ನು ಗಳಿಸುತ್ತಾಳೆ? ಕ್ವಶನ್ ಇದೆ ಇಲ್ಲಿ ನೋಡ್ರಿ. ಲೇಖಕಿ ಮೊದಲನೇ ತಿಂಗಳ 1,000, ಎರಡನೇ ತಿಂಗಳ 1,250, ಮೂರನೇ ತಿಂಗಳ 1,500. ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟೆಷ್ಟು ಜಾಸ್ತಿ ಆಗ್ತಾ ಹೋಗಿದೆ, ಮಂತ್ಲಿ ಎಷ್ಟು ಜಾಸ್ತಿ ಆಗ್ತಾ ಹೋಗಿದೆ. ಈಸಿಯಾಗಿ ಹೇಳ್ತೀರ ನೀವು, 250 ರೂಪಾಯಿ ಜಾಸ್ತಿ ಆಗಿದೆ ಅಂತ ಅರ್ಥ. 1,000 ಇದ್ದು 1,200 ಆಗ್ಯದ, ಆಮೇಲೆ 1,500 ಆಗ್ಯದ. ಅದೇ ರೀತಿ ಹತ್ತನೇ ತಿಂಗಳು ಅವಳ ಸ್ಯಾಲ್ರಿ ಎಷ್ಟು ಇರುತ್ತೆ, ಎಷ್ಟು ಗಳಿಸ್ತಾಳೆ ಅಂತ ಕೇಳಿದರೆ ಏನು ಮಾಡಬೇಕು? ನಿಮಗೆ ಗೊತ್ತಾಗಲಿಲ್ಲ, ನೀವು 250 ಆ್ಯಡ್ ಮಾಡ್ತಾ 10 ಕೂಡಿಸ್ಕೊಂತ ಹೋಗ್ರಿ. 10 ತಿಂಗಳು ಬರೋವರೆಗೂ ಮಾಡ್ಕೊಂತವ್ರೆ. ಆದರೆ ಟೈಮ್ ಹಿಡಿತಲ್ಲ ಸ್ನೇಹಿತರೆ, ಅದಕ್ಕೆ ಟೈಮ್ ಹೋಗುತ್ತಲ್ಲ. ಹಾಗಾದ್ರೆ ಏನು ಮಾಡಬೇಕು? ಈ ತಿಂಗಳ ಬಿಟ್ಬಿಡಿ 1,000, ಹಾಗಾದ್ರೆ 10 ತಿಂಗಳು ಬರ್ಬೇಕಾದ್ರೆ ಇನ್ನೂ ಎಷ್ಟು ತಿಂಗಳು ಇದಾವೆ? 9 ತಿಂಗಳ
ಒಂಬತ್ತು ತಿಂಗಳು ಎಷ್ಟು ಜಾಸ್ತಿ ಆಗ್ತಾ ಹೋಗಿದೆ, 250 ಜಾಸ್ತಿ ಆಗ್ಯದ. ಹಾಗಾದ್ರೆ ಒಂಬತ್ತು ತಿಂಗಳಕ್ಕೆ ಎಷ್ಟು ಹೆಚ್ಚಿಗೆ ಆದಂಗೆ ಆಗುತ್ತೆ? ಕ್ಲಿಯರ್? ಒಟ್ಟು 10 ತಿಂಗಳು, ಈ ತಿಂಗಳ ಬಿಟ್ಟು ಬಿಡಿ, 1000 ಒಂದು 1000, ಹಾಗಾದ್ರೆ ಉಳಿದಿರ್ತಕ್ಕಂಥ 9 ತಿಂಗಳು, 9 ತಿಂಗಳು ಪ್ರತಿ ತಿಂಗಳು 200 ಹೆಚ್ಚಾಗ್ಯದ, 200 ಹೆಚ್ಚಾಗಿದೆ. ಹಾಗಾದ್ರೆ 9 ತಿಂಗಳಿಗೆ ಎಷ್ಟಾಗುತ್ತೆ ನೋಡ್ರಿ? 9 0 0, 9 ಇಲ್ಲಿ 45ಕ್ಕೆ 5, ಕೆಲ ಬಂತು 4, 9 2 18, 4 22. ಹಾಗಾದ್ರೆ ಎಷ್ಟು ಹೆಚ್ಚಾಗ್ಯದ? 2200 ರೂಪಾಯಿ ಹೆಚ್ಚಾಗ್ಯದ. ಹೆಚ್ಚಿಗೆ ಆಗಿರ್ತಕ್ಕಂಥದ್ದೆಷ್ಟು? 2200. ಹಾಗಾದ್ರೆ ಮೊದಲು ಎಷ್ಟದ? 1000 ಅದ. ಹಾಗಾದ್ರೆ 10 ತಿಂಗಳಾದ್ರೆ ಎಷ್ಟಿರುತ್ತೆ? 3250 ರೂಪಾಯಿ ಇರುತ್ತೆ. 10ನೇ ತಿಂಗಳಲ್ಲಿ ಎಷ್ಟಿರುತ್ತೆ? 3250. ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗಿದೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಗೊತ್ತಾಯ್ತಲ್ಲ, ಸಿಂಪಲ್ ಆಗಿರತಕ್ಕಂಥ ಕ್ವಶನ್ಗಳು ಸ್ನೇಹಿತರಿವು. ನೆಕ್ಸ್ಟ್ ಮುಂದಿನ ಕ್ವಶನ್ ಗೋಣ. ಕ್ವಶನ್ ನಂಬರ್ 3, ಈ ಕೆಳಕಂಡ ಕ್ರಮವನ್ನು ಸರಿಯಾಗಿ ಗಮನಿಸಿ ನಂತರ ಯಾವ ಜೋಡಿ ಸಂಖ್ಯೆಗಳು ಬರುತ್ತೋ ಎಂಬುದನ್ನು ಆರಿಸಿ. ನೋಡ್ರಿ, ಇಲ್ಲಿ ಈ ತರನಾಗಿ ಒಂದು ನಂಬರ್ ಸಿರಿಸಿ ಕೊಟ್ಟಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಜೋಡಿ ಸಂಖ್ಯೆಗಳು ಯಾವು? ಇಲ್ಲಿ 2 ಕೊಟ್ಟಿದ್ದಾರೆ ಬ್ಲ್ಯಾಂಕ್, ಇದನ್ನು ಒಂದು ಇದನ್ನು ಒಂದು. ಇಲ್ಲಿ ನಾವು ಏನು ಮಾಡಬೇಕು ಮೊದಲು, ಇವು ಯಾವ ರೀತಿಯಾಗಿದ್ದಾವೆ? ಇಲ್ಲಿ ನೀವು ನೋಡ್ತಕ್ಕಂಥ ಗೊತ್ತಾಗ ಇಳಿಕೆ ಕ್ರಮದಲ್ಲಿ ಇದ್ದಾವೆ. ನೀವು ಇವೆಲ್ಲವುಗಳನ್ನು ಇಳಿಕೆ ಕ್ರಮದಲ್ಲಿ ನೋಡ್ತಾ ಹೋಗ್ಬೇಕು. ಮೊದಲು ಎಷ್ಟೆಷ್ಟು ಇಳಿತಾ ಹೋಗ್ಯದ, ಒಂದೇ ಇತ್ತು ಸಂಖ್ಯೆ ಅಂದರೆ ಇದು ಕೂಡ ಅದೇ ರೀತಿ ಒಂದೇ ಪ್ರಮಾಣದಲ್ಲಿ ಇಳಿತಾ ಹೋಗಿತ್ತು ಅಂತಂದರೆ ಇಲ್ಲಿ ನೋಡ್ರಿ, 34 ಇದ್ದದ್ದು 34 ಕಡಿಮೆ ಆಗ್ಯದ, ಇಲ್ಲಿ ಕೂಡ 4 ಕಡಿಮೆ ಆಗ್ಯದ, ಇಲ್ಲಿ 22 4 ಕಡಿಮೆ ಆಗ್ಯದ, ಅಂದರೆ ಒಂದೇ ಪ್ರಮಾಣದಲ್ಲಿ ಇಳಿತಾ ಹೋಗ್ಯದ. ಇಲ್ಲಿ ಕೂಡ 4 ಅದ, ಇಲ್ಲಿ ಕೂಡ 4, 18ರಲ್ಲಿ 4, 10ರಲ್ಲಿ 4 ಹೋದರೆ 4, ಹಾಗಾದರೆ 14ರಲ್ಲಿ 4 ಹೋದರೆ 10, ಈಗ 10ರಲ್ಲಿ 4 ಹೋದರೆ ಎಷ್ಟು? ಇಲ್ಲಿ 6 ಬರುತ್ತೆ. ಅದೇ ರೀತಿಯಾಗಿ 6ರಲ್ಲಿ 4 ಹೋದರೆ ಎಷ್ಟು? ಇಲ್ಲಿ 2 ಬರುತ್ತೆ. ಹಾಗಾದರೆ ಅಲ್ಲಿ ಆ ಸ್ಥಾನದಲ್ಲಿ ಬರ್ತಕ್ಕಂಥ ಜೋಡಿ ಸಂಖ್ಯೆಗಳೆಷ್ಟು? 6 ಮತ್ತು 2. ನೋಡ್ರಿ, ಇಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೇಕು. ತುಂಬ ಸುಲಭವಾಗಿರ್ತಕ್ಕಂಥ ನಂಬರ್ ಸಿರೀಸ್ಗಳಿರ್ತವೆ. ನೋಡಬೇಕು ಯಾವ ವಿಧದಲ್ಲಿ ಇದ್ದಾವೆ ಅಂತಕ್ಕಂಥದ್ದು ನೋಡ್ಕೊಳ್ಬೇಕು ಅಷ್ಟೇ. ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ 4, ಒಂದು ಬಾರಿ ನಾಣ್ಯವನ್ನು ಎಸೆದಲ್ಲಿ ನಾಣ್ಯದ ತಲೆ ಬರುವ ಸಂಭವನೀಯತೆ ಎಷ್ಟು? ಒಂದು ನಾಣ್ಯವನ್ನು ಒಂದು ಬಾರಿ ಮೇಲಕ್ಕೆಸಿದಾಗ ನಾಣ್ಯದ ಹೆಡ್ ಬೀಳತಕ್ಕಂಥ ಸಂಭವನೀಯತೆ ಎಷ್ಟು? ತುಂಬ ಸರೀಸಾಗಿ ನಾವು ಮಾಡಿಕೊಳ್ಬೇಕು. ಏನು ಕೆಳಗಡೆ ಏನು ಹಚ್ಕೊಳ್ಬೇಕು? ಒಟ್ಟು ಸಾಧ್ಯತೆಗಳು ಎಷ್ಟದೋ ಅವನ್ನ ಹಚ್ಕೊಳ್ಬೇಕು. ಮೇಲೆ ಕೇಳಿರ್ತಕ್ಕಂಥ ಕ್ವಶನಲ್ಲಿ ಸಾಧ್ಯತೆಗಳು ಎಷ್ಟದೋ ಅವನ್ನ ಮೇಲೆ ಹಚ್ಕೊಳ್ಬೇಕು. ಈಗ ಒಂದು ಸಾರಿ ನಾಣ್ಯವನ್ನು ಫ್ಲಿಪ್ ಮಾಡಿದಾಗ ಏನೇನು ಬಿಡ್ಬೋದು? ಒಟ್ಟು ಸಾಧ್ಯತೆಗಳು 2 ಇರ್ತವೆ. ಒಂದು ಟೇಲ್ ಆದ್ರೆ ಬಿಡ್ಬೋದು, ಹೆಡ್ ಆದ್ರೆ ಬಿಡ್ಬೋದು, ಅಂದರೆ ಒಟ್ಟು ಸಾಧ್ಯತೆಗಳು 2 ಇದಾವೆ. ಆ 2ನ್ನು ಇಲ್ಲಿ ಕೆಳಗಡೆ ಹಚ್ಕೊಳ್ಬೇಕು. 2 ಸಾಧ್ಯತೆ, ಒಟ್ಟು ಸಾಧ್ಯತೆಗಳು 2. ಅದರಲ್ಲಿ ಕ್ವಶನ್ ಏನು ಕೇಳಿದರೆ, ಹೆಡ್ ಬೀಳ್ತಕ್ಕಂಥ ಸಾಧ್ಯತೆ ಅಂದರೆ ತಲೆ ಬರ್ತಕ್ಕಂಥ ಸಂಭವನೀಯತೆ ಅಂತ. ತಲೆ ಹೆಡ್ ಬೀಳ್ತಕ್ಕಂಥದ್ದು ಒಂದು ಸಾರಿ ನಾಣ್ಯವನ್ನು ಚಿಮ್ಮಿದಾಗ ಹೆಡ್ ಎಷ್ಟೇ ಬಿಡ್ಬೋದು? ಒಂದೇ ಸಾರಿ ಹೆಡ್ ಬಿಡ್ಬೋದು, ಸಾಧ್ಯತೆ ಒಂದೇ. ಹೆಡ್ಡರ್ ಬಿಡ್ಬೋದು, ಟೇಲರ್ ಬಿಡ್ಬೋದು ಅಂತಕ್ಕಂಥದ್ದು ಸಾಧ್ಯತೆ 2 ಕೆಳಗಡೆ ಹಚ್ಕೊಳ್ತೀವಿ. ಹೆಡ್ ಬಿಡ್ತಕ್ಕಂಥ ಸಾಧ್ಯತೆ ಒಂದೇ ಇದೆ, ಅದನ್ನು ನಾವು ಮೇಲೆ ಹಚ್ಕೊಳ್ತೀವಿ. ಹಾಗಾದರೆ ಮುಗಿತು, ಇಷ್ಟೇ ಆನ್ಸರ್, 1/2 ರೈಟ್ ಆನ್ಸರ್ ಆಗುತ್ತೆ. ಇದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಬಂದರೆ ಕ್ಯಾನ್ಸಲ್ ಮಾಡ್ಬೋದು. 3 ಸಾರಿ ನಾಣ್ಯಗಳನ್ನು ಎಸೆದಾಗ ಅಥವಾ 3 ನಾಣ್ಯಗಳನ್ನು ಎಸೆದಾಗ ಅಂತ ಬಂದಾಗ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇರ್ತವೆ. ಅಥವಾ ದಾಳಗಳನ್ನು ಎಸೆದಾಗ 6 ಮುಖಗಳು ಇರ್ತಾವಲ್ಲ, ಅಲ್ಲಿ ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕೆ ಬರ್ತದೆ, ಅಂದರೆ ಕಡಿತ ಮಾಡಲಿಕ್ಕೆ ಬರ್ತಾ ಇರ್ತಾವೆ. ಇಲ್ಲಿ ಅವಶ್ಯಕತೆ ಇಲ್ಲ, 1/2 ಬಂದದ. ಹಾಗಾದರೆ ಹೆಡ್ ಬೀಳ್ತಕ್ಕಂಥ ಒಂದು ಸಾರಿ ನಾಣ್ಯವನ್ನು ಚಿಮ್ಮಿದಾಗ ಹೆಡ್ ಬೀಳ್ತಕ್ಕಂಥ ಸಂಭವನೀಯತೆ ಎಷ್ಟು? 1/2 ಅಂತ ಅರ್ಥ. ಗೊತ್ತಾಯ್ತಾ? ಎಷ್ಟು? ನೆಕ್ಸ್ಟ್ ಕ್ವಶನ್ 5, ಹೀನ 12 ದಿನಗಳ ಹಿಂದೆ ಚಲನಚಿತ್ರವನ್ನು ವೀಕ್ಷಿಸಿದಳು. 12 ದಿನಗಳ ಹಿಂದೆ ಚಲನಚಿತ್ರವನ್ನು ವೀಕ್ಷಿಸಿದಂತೆ ಅವಳು ಶನಿವಾರದಂದು ಮಾತ್ರ ಚಲನಚಿತ್ರವನ್ನು ವೀಕ್ಷಿಸುತ್ತಾಳೆ, ಹಾಗಿದ್ದಲ್ಲಿ ಇಂದು ವಾರದ ಯಾವ ದಿನ? ನೋಡ್ರಿ, 12 ದಿನಗಳ ಹಿಂದೆ ಆಕೆ ಫಿಲ್ಮ್ ನೋಡಿದಾಳೆ. ಅವಳು ಕೇವಲ ಶನಿವಾರ ಮಾತ್ರ ಫಿಲ್ಮ್ ನೋಡ್ತಾಳೆ ಅಂದರೆ 12 ದಿನಗಳ ಹಿಂದೆ, 12 ದಿನಗಳ ಹಿಂದೆ ಯಾವ ವಾರ ಇತ್ತು? ಶನಿವಾರ ಇತ್ತು. ಯಾವಾಗ? 12 ದಿನಗಳ ಹಿಂದೆ. ಇದು 12 ದಿನಗಳ ಹಿಂದೆ ಶನಿವಾರ ಇತ್ತು, ಬಟ್ ಇವತ್ತು ಯಾವ ವಾರ ಇದೆ ಅಂದರೆ 12 ದಿನ ಆದ ನಂತರ, 12 ದಿನ ಆದಮೇಲೆ ಇವತ್ತು ಯಾವ ವಾರ ಅದಂತ ಕ್ವಶನ್ ಕೇಳಿದ್ದಾರೆ. ಇದು 12 ದಿನಗಳ ಹಿಂದೆ ಶನಿವಾರ ಅದ, ಯಾಕಂತಂದರೆ 12 ದಿನಗಳ ಹಿಂದೆ ಫಿಲ್ಮ್ ನೋಡಿದ್ದಾಳೆ, ಅವತ್ತು ಶನಿವಾರ ಐತಂತ. ಹಾಗಾದರೆ ಇವತ್ತು ಯಾವ ವಾರ ಅದಂತ ಕೇಳಿದ್ದಾರೆ. ಹೌದಾ? ಮುಂದಲ್ಲಿ ಕೇಳಿದ್ದಾರೆ ಇವತ್ತು ಯಾವ ವಾರ, ಇದು ಇವತ್ತಿಂದ ಕೇಳಿದ್ರೆ ಇದು ಪಾಸ್ಟ್, ಇದು ಶನಿವಾರ ಹಿಂದೆ ಹಾಗೆ ಹೋಗಿಬಿಟ್ಟದ, ಆಗಲೇ 12 ದಿನ ಮುಗಿದು ಹೋಗಿಬಿಟ್ಟದ. ಹಾಗಾದ್ರೆ ಇವತ್ತು ಯಾವ ವಾರ ಅಂತ ಕೇಳಿದ್ದಾರೆ. ಏನು ಮಾಡಬೇಕು? ಈ 12ಕ್ಕೆ 7ರಿಂದ ಡಿವೈಡ್ ಮಾಡಬೇಕು. ಒಂದು ವಾರದಲ್ಲಿ 7 ದಿನ ಅಲ್ಲ, 7ರಿಂದ ಡಿವೈಡ್ ಮಾಡಬೇಕು. ಸಿಂಪಲ್, 7 1 7 1 7 ಎಷ್ಟು ಉಳಿಯುತ್ತೆ ನಮಗೆ? ಶೇಷ 5 ಉಳಿಯುತ್ತೆ.
ಈ ಐದನ್ನ ಶನಿವಾರಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಕೂಡಿಸ್ಕೊಳ್ಬೇಕು. ಯಾಕೆ ಕೂಡಿಸ್ಕೊಳ್ಬೇಕು? ಮುಂದಿನ ದಿನ ಕೇಳಿದರೆ, 12 ದಿನಗಳ ನಂತರದ ದಿನ ಕೇಳಿದರೆ, 12 ದಿನ ಹಿಂದಿನದು ಕೇಳಿದ್ದೇನು, ಪ್ರಸ್ತುತ ಇವತ್ತಿನ 12 ದಿನಗಳ ನಂತರ ಈ ದಿನ ಕೇಳಿದರೆ, ಹಾಗಾದರೆ ಶನಿವಾರಕ್ಕೆ 5 ದಿನ ಕೂಡಿಸ್ಕೊಳ್ಬೇಕು. ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಇವತ್ತು ಯಾವ ಇರುತ್ತೆ, ಗುರುವಾರ ರೈಟ್ ಆನ್ಸರ್ ಆಗುತ್ತೆ. ನೋಡ್ರಿ, ಇಷ್ಟು ಈಸಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಈ ಒಂದು 2012 CPC ಎಕ್ಸಾಮಲ್ಲಿ ಕೇಳಿದ್ದಾನೆ ಸ್ನೇಹಿತರೆ. ಗೊತ್ತಾಯ್ತು, ತುಂಬ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇವತ್ತಿಂದ ಕೇಳಿದರೆ 12 ದಿನಗಳ ಹಿಂದಿನ ದಿನ ಕೊಟ್ಟಿದ್ದಾರೆ, ಇವತ್ತಿಂದ 12 ದಿನಗಳ ನಂತರ ಕೇಳಿದರೆ, ಹಾಗಾದರೆ ಆ 12ಕ್ಕೆ ನಾವು 7 ಡಿವೈಡ್ ಮಾಡಿದಾಗ ನಮಗೆ ಶೇಷ ಸಿಗುತ್ತೆ. ಅದಕ್ಕೆ ಈ ಶನಿವಾರಕ್ಕೆ ಕೂಡಿಸ್ಕೊಳ್ಬೇಕು. ಯಾಕೆ ಕೂಡಿಸ್ಕೊಳ್ಬೇಕು? ಮುಂದಿನ ದಿನ ಕೇಳಿದರೆ ಅಂದರೆ ಕೂಡಿಸ್ಕೊಳ್ಬೇಕು. ಗೊತ್ತಾಯ್ತು. ಎಸ್, ನೆಕ್ಸ್ಟ್ ಕ್ವಶನ್ 6. ಒಂದು ಸಂಕೇತ ಭಾಷೆಯಲ್ಲಿ ಫೆವರನ್ನು FAVOUR ಎಂಬ ಪದವನ್ನು EBUPTS ಎಂದು ಬರೆದರೆ, ಅದೇ ರೀತಿ ಡೇಂಜರನ್ನು DANGER ಎಂಬ ಪದವನ್ನು ಹೇಗೆ ಬರೆಯಲಾಗುತ್ತೆ ಅಂತ ಕ್ವಶನ್ ಕೇಳಿದರೆ, ಒಂದು ಸಾಂಕೇತಿಕ ಭಾಷೆಯಲ್ಲಿ ಈ ವರ್ಡನ್ನು ಈ ರೀತಿಯಾಗಿ ಬರೆದ್ರೆ ಇದನ್ನು ಯಾವ ರೀತಿಯಾಗಿ ಬರೀಬೋದು? 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ನಾವೇನು ಮಾಡಬೇಕು? ಮೊದಲು ಇದು ಸಾಂಕೇತಿಕ ಭಾಷೆ ಯಾವ ವಿಧದಲ್ಲಿ ಐತಿ ನೋಡ್ಕೊಳ್ಬೇಕು. ಇದಕ್ಕೆ ಇದಕ್ಕೆ ಯಾವ ರೀತಿ ರಿಲೇಟೆಡ್ ಅದ? ಈ ಜಾಗದಲ್ಲಿ ಇದು ಎಫ್ ಜಾಗದಲ್ಲಿ ಈ ಇದೆ, ಇಲ್ಲಿ ಎ ಜಾಗದಲ್ಲಿ ಬಿ ಇದೆ ಅಂತಂದರೆ ಯಾವ ರೀತಿ ಅದ ನೋಡ್ಕೊಳ್ಬೇಕು. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇದೆ ನೋಡಿ ಸ್ನೇಹಿತರಲ್ಲೇ. ಇಲ್ಲಿ ಇ ಆದಂತ, ಇಲ್ಲಿ ಎಫ್ ಆದಂತರ ಇ ಅದಲ್ಲಿ ನೋಡ್ರಿ, ಅಂದರೆ ಎಫ್ ಕೈ ಈಗ ಅದಂದ್ರೆ ಇ ಆದಂತರ ಎಫ್ ಬರುತ್ತೆ, ಅಂದರೆ ಇ ಆದಂತರ ಎಫ್ ಬರುತ್ತೆ. ಇದನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ, ಒಂದೇ ಸ್ಥಾನ ಇ ಆದ ನಂತರ ಎಫ್. ಇಲ್ಲಿ ನೋಡ್ರಿ, ಎ ಆದ ನಂತರ ಬಿ ನೋಡ್ರಿ, ಇಲ್ಲಿದ್ದ ಈ ಕಡೆ ಮಾಡಿದ್ದಾರೆ, ಮತ್ತೆ ಎ ಆದ ನಂತರ ಬಿ ಅದ. ಒಂದು ಮೇಲೆ ಒಂದು ಕೆಳಗೆ, ಒಂದು ಕಡಿಮೆ ಮಾಡಿದರೆ ಒಂದು ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ, ಒಂದು ಮೈನಸ್ ಒಂದು ಪ್ಲಸ್. ಹಂಗೆ ಮಾಡೋದಕ್ಕಿಂತ ಏನು ಅಂದ್ಕೊಳ್ಬೇಕು? ಇಲ್ಲಿಂದ ಇ ಎಫ್ ಅದ, ಇಲ್ಲಿ ಎ ಬಿ ಈ ಕಡೆ ಮಾಡಿದರೆ. ಅದೇ ರೀತಿ ಯು ವಿ ನೋಡ್ರಿ, ಇಲ್ಲಿ ಕೂಡ ಒಂದು ಸ್ಥಾನ ಮೇಲೆ, ಓ ಪಿ ನೋಡಿ ಒಂದು ಸ್ಥಾನ ಕೆಳಗೆ ಅಂದರೆ ಮುಂದೆ, ಟಿ ಯು ಒಂದು ಸ್ಥಾನ ಮುಂದೆ, ಆರ್ ಎಸ್ ನೋಡ್ರಿ ಈ ಥರನಾಗಿ ಇದೆ. ಇ ಎಫ್ ಅಂದರೆ ಎಫ್ಗೆ ಒಂದು ಸ್ಥಾನ ಹಿಂದದ, ಒಂದು ಸ್ಥಾನ ಮುಂದೆ, ಒಂದು ಸ್ಥಾನ ಹಿಂದ, ಒಂದು ಸ್ಥಾನ ಮುಂದೆ, ಒಂದು ಸ್ಥಾನ ಹಿಂದ, ಒಂದು ಸ್ಥಾನ ಮುಂದೆ, ಆರ್ ಆದ ನಂತರ ಎಸ್. ಈಗ ಇದೇ ಮಾದರಿಯಲ್ಲಿ ಇದು ನೆಚ್ಕೊಳ್ಬೇಕು. ಇಲ್ಲ ನೋಡ್ರಿ, ಮೊದಲೇನದ, ಕೆಳಗಡೆಯಿಂದ ಈ ಕಡೆ ಹೋಗ್ಬೇಕು. ಕೆಳಗಡೆಯಿಂದ ಅಂದರೆ ಒಂದು ಸ್ಥಾನ ಹಿಂದೆ ನೆಚ್ಕೊಳ್ಬೇಕಿಲ್ಲೇ. ಸಿ ಆದ ನಂತರ ಡಿ ಬರ್ತಲ್ಲ, ಇಲ್ಲಿ ಯಾವ್ದು ಬರುತ್ತೆ? ಸಿ ಹೆಚ್ಕೊಳ್ಬೇಕು, ಒಂದು ಸ್ಥಾನ ಹಿಂದೆ ಹಚ್ಕೊಳ್ಬೇಕು. ಇ ಆದ ನಂತರ ಎಫ್ ಬರ್ತಾ, ಹಾಗಾದ್ರೆ ಸಿ ಆದ ನಂತರ ಡಿ ಬಂತು. ಈಗ ಆಯ್ಕೆಯಲ್ಲಿ 4 ಆಯ್ಕೆಗಳಲ್ಲಿ ಮೊದಲು ಸಿ ಇದ್ರೆ ಹಾಕ್ಬಿಡಿ, ಮುಗೀತು. ಈಗ ನೋಡ್ರಿ, ಈ ಕಡೆ ಹಿಂಗೆ, ಈಗ ಎ ಆದ ನಂತರ ಬಿ ನೋಡ್ರಿ, ಎರಡನೇದು ಬಿ ಇತ್ತಂದ್ರೆ ಮುಗಿಸ್ಬಿಡ್ರಿ. ಮೂರಲ್ಲಿ ಸಿ ಇತ್ತು, ಇಲ್ಲಿ ಎರಡರಲ್ಲಿ ಇತ್ತಂತಾರೆ, ಎರಡು ಆಯ್ಕೆಗಳನ್ನ ಇಟ್ಕೊಳ್ರಿ, ಎರಡು ಆಯ್ಕೆಗಳನ್ನು ಎಲಿಮಿನೇಟ್ ಮಾಡಿ. ಈಗ ಮತ್ತೆ ಈ ಕಡೆ ಎಂ ನೋಡ್ರಿ, ಎಂ ಎನ್, ಈಗ ಕೆಳಗಡೆ ಜಿ ಎಚ್, ಈಗ ಕೆಳಗ ಮೇಲೆ ಇಲ್ಲಿದಿಲ್ಲ, ಇಲ್ಲಿ ಬರಲ್ಲ, ಇಲ್ಲಿ ಯಾವ್ದು ಬರುತ್ತೆ? ಇ ಎಫ್ ಜಿ ಎಚ್ ಐ ಇ ಎಫ್ ಎ ಬಿ ಸಿ ಡಿ ನೋಡ್ರಿ, ಡಿ ಆದಂತರ ಇ, ನೆಕ್ಸ್ಟ್ ಆರ್, ಆರ್ ಆದಂತರ ಎಸ್ ನೋಡ್ರಿ, ಸಿ ಬಿ ಎಂ ಎಚ್ ಡಿ ಎಸ್ ಆಯ್ಕೆಲ್ಲಿದ್ದಾನ, ಸಿ ಬಿ ಎಂ ಎಚ್ ಡಿ ಎಸ್ ಎಸ್ ಆಯ್ಕೆ ಇದೆಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಇದನ್ನ ನೋಡ್ಕೊಳ್ಬೇಕು ಮೊದಲು ಯಾವ ರೀತಿಯಲ್ಲಿ ಇದೆ ಅದು ನೋಡ್ಕೊಂಡ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡಿಬಿಡ್ತೀರ. ಗೊತ್ತಾಯ್ತು. ಕೊನೆಯ ಕ್ವಶನ್ 7. ರಮೇಶನು 76ಕ್ಕೆ 30 ಅಂಕಗಳನ್ನು, ಸುರೇಶನು 60ಕ್ಕೆ 25 ಅಂಕಗಳನ್ನು ಮತ್ತು ಮಹೇಶನು 50ಕ್ಕೆ 20 ಅಂಕಗಳನ್ನು ಪಡೆದಿರ್ತಾನೆ, ಇವರಲ್ಲಿ ಯಾರು ಫಲಿತಾಂಶ ಉತ್ತಮವಾದದ್ದು? ನೋಡ್ರಿ, ಇಲ್ಲಿ ಬರ್ದಿನಿ, ರಮೇಶನು 76ಕ್ಕೆ 30 ಅಂಕ, ಸುರೇಶ್ 60ಕ್ಕೆ 25, ಮಹೇಶ್ 50ಕ್ಕೆ 20 ಅಂಕ ತಗೋ. ಯಾರು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ ಅಂತ ಕ್ವಶನ್ ಕೇಳಿದರೆ, ಇಲ್ಲಿ ಒಳ್ಳೆಯ ಮಾರ್ಕ್ಸ್, ಇಲ್ಲಿ 20, ಇಲ್ಲಿ 25, ಇಲ್ಲಿ 30. ಎಸ್, ರಮೇಶ 30 ಒಳ್ಳೆಯ ಉತ್ತಮ ಅಂಕಗಳನ್ನು ಪಡೆದ ರಮೇಶ್ ಅಂತೇಳಿ ಆಯ್ಕೆಯಲ್ಲಿ ಅದ, ಹಾಕ್ಬಿಟ್ರೆ ನಿಮ್ಮ ಉತ್ತರ ತಪ್ಪು. ಯಾಕಂದರೆ ಅವನು 30 ಪಡೆದಿರ್ತಕ್ಕಂಥದ್ದು 76 ಮಾರ್ಕ್ಸಿಗೆ 30 ತೆಗೆದುಕೊಂಡಿದ್ದೇನೆ. ಹಾಗಾದ್ರೆ ನಾವೇನು ಮಾಡಬೇಕು? ಇವೆಲ್ಲವುಗಳಿಗೆ 100ಕ್ಕೆ ಎಷ್ಟು ತೆಗೆದುಕೊಂಡನ ಕಂಡುಹಿಡ್ಕೊಳ್ಬೇಕು. 100ಕ್ಕೆ ಎಷ್ಟು ತೆಗೆದುಕೊಂಡನ ಅಂತ ಕಂಡುಹಿಡಿದ್ರೆ ನಮಗೇನಾಗುತ್ತೆ, ಈಸಿಯಾಗಿ ಅದರಲ್ಲಿ ಒಳ್ಳೆಯ ಅಂದರೆ ಹೆಚ್ಚಿಗೆ ಯಾವುದಿರುತ್ತೆ. ಇಲ್ಲಿ 76 30 ತಗೊಂಡ್ರೆ 100ಕ್ಕೆ ಎಷ್ಟು, ಇಲ್ಲಿ 60ಕ್ಕೆ 25 ತೆಗೆದ 100ಕ್ಕೆ ಎಷ್ಟು, ಇಲ್ಲಿ 50ಕ್ಕೆ 20 ತೆಗೆದ 100ಕ್ಕೆ ಎಷ್ಟು ಅಂತ ಕಂಡಿದ್ರೆ ಒಂದು ಪರ್ಸೆಂಟೇಜ್ ಸಿಗುತ್ತಲ್ಲ, ಆ ಪರ್ಸೆಂಟೇಜ್ ಆಧಾರದ ಮೇಲೆ ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಯಾರು ಅಂತಕ್ಕಂಥೇಳಿ ಗೊತ್ತಾಗುತ್ತೆ. ಹಾಗಾದ್ರೆ ಇಲ್ಲೇ 76ಕ್ಕೆ 30 ತೆಗೆದುಕೊಂಡ್ರೆ 100ಕ್ಕೆ ಎಷ್ಟು ತೆಗೆದುಕೊಂಡಂಗೆ ಆಗುತ್ತೆ. ಈಗ ಕ್ಯಾನ್ಸಲ್ ಮಾಡೋಣ, ಈ ಕಡೆ ಹೆಚ್ಕೊಂಡು ಮಾಡ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ.
ಮೂವತ್ತು ಡಿವೈಡೆಡ್ ಬೈ ಎಪ್ಪತ್ತಾರು ಇಂಟು ನೂರು. ಎರಡರ ಮಗ್ಗಲಿ ಎರಡ ಮೂರಲೇ, ಎರಡ ಎಂಟಲೆ, ಎರಡ ಹದಿನೈದಲೆ. ಅದೇ ರೀತಿಯಾಗಿ ಎರಡ ಒಂದಲೆ, ಎರಡ ಒಂಬತ್ತಲೆ ಹದಿನೆಂಟು, ಇದು ಎರಡ ಐವತ್ತಲೆ. ಮತ್ತು ಹತ್ತೊಂಬತ್ತಕ್ಕೆ ಹದಿನೈದಕ್ಕೆ ಯಾವ ಕೆಲಸ ಮಾಡಲ್ಲ, ಹದಿನೈದು ಐದಲೆ ಎಪ್ಪತ್ತೈದು ಅಂದರೆ ಏಳುನೂರ ಐವತ್ತು. ಹತ್ತೊಂಬತ್ತರಿಂದ ಈಗ ನಾವೇನು ಮಾಡಿಬಿಡೋಣ, ಡಿವೈಡ್ ಮಾಡಿಬಿಡೋಣ, ಡಿವೈಡ್ ಮಾಡೋಣ, ಕ್ಯಾನ್ಸಲ್ ಮಾಡಲ್ಲ. ಏಳುನೂರ ಐವತ್ತಕ್ಕೆ ಹತ್ತೊಂಬತ್ತರಿಂದ ಕ್ಯಾನ್ಸಲ್ ಮಾಡಲಿಕ್ಕೆ ಬರಲ್ಲ, ಅದ್ರ ಸಲುವಾಗಿ ಭಾಗಕಾರ ಮಾಡಿಬಿಡ್ತೀನಿ. ಹತ್ತೊಂಬತ್ತು ನಾಲ್ಕಲೆ ಎಪ್ಪತ್ತಾರು ಆಗುತ್ತೆ, ಬರಲ್ಲ ಇದು ಎಪ್ಪತ್ತೈದು ಐತಿ. ಹತ್ತೊಂಬತ್ತು ಮೂರಲೆ ಐವತ್ತೇಳು. ಭಾಗಕಾರ ಮಾಡ್ತಕ್ಕಂಥದ್ದು ಗಣಿತದ ಮೂಲ ಕ್ರಿಯೆಗಳು. ಎಷ್ಟು ಉಳಿಯಿತು? ಎಂಟು ಹದಿನೆಂಟು ಉಳಿಯಿತು. ಇಲ್ಲಿ ಜೀರೋ ಇಳಿಸ್ಕೊಂಡಿದ್ದು ನೂರ ಎಂಬತ್ತಾತು. ಹತ್ತೊಂಬತ್ತರ ಮಗ್ಗಿಯಲ್ಲಿ ನೂರ ಎಂಬತ್ತು ಬರುತ್ತೆ ಅನ್ಕಂದ್ರೆ ಹತ್ತೊಂಬತ್ತು ಒಂಬತ್ತಲೆ ನೂರ ಎಪ್ಪತ್ತೊಂದು. ಎಷ್ಟು ಉಳಿತು ಇವಾಗೆ? ಒಂಬತ್ತು ಉಳಿಯಿತು. ಹತ್ತೊಂಬತ್ತರ ಮಗ್ಗಿಯಲ್ಲಿ ಒಂಬತ್ತು ಬರಲ್ಲ, ಮುಂದೆ ಇಳಿಸ್ಕೊಳ್ಳೋಕ್ಕೂ ಯಾವುದಿಲ್ಲ. ಇಲ್ಲಿ ಪಾಯಿಂಟ್ ಕೊಟ್ಟುಕೊಂಡು ಜೀರೋ ತೆಗೆದುಕೊಂಡ್ವಿ. ಅಟ್ಲೀಸ್ಟ್ ಒಂದು ಪಾಯಿಂಟ್ ಆದಮೇಲೆ ಒಂದು ಸಂಖ್ಯೆ ಇರಲಿ, ಗೊತ್ತಾಗುತ್ತೆ ನಮಗೆ. ಒಂದು ವೇಳೆ ಎರಡು ಇಲ್ಲಿ ಮೂವತ್ತೊಂಬತ್ತು, ಇವೆರಡು ಇದ್ರೂ ಕೂಡ ಮೂವತ್ತೊಂಬತ್ತು ಬಂತಂದರೆ ಈ ಪಾಯಿಂಟ್ನ ಮೇಲೆ ನಾವು ಡಿಪೆಂಡ್ ಆಗಿ ಒಳ್ಳೆ ಮಾರ್ಕ್ಸನ್ನು ನೋಡ್ಕೊಳ್ಬೋದು. ಈಗ ಹತ್ತೊಂಬತ್ತರ ಮಗ್ಗಿಯಲ್ಲಿ ತೊಂಬತ್ತು ಬರೋ ತನಕ, ಹತ್ತೊಂಬತ್ತೈದಲೇ ಬರಲ್ಲ, ಹತ್ತೊಂಬತ್ನಾಲ್ಕಲೆ, ಹತ್ತೊಂಬತ್ನಾಲ್ಕಲೆ ನೋಡ್ರಿ, ಹತ್ತೊಂಬತ್ನಾಲ್ಕಲೆ ಎಪ್ಪತ್ತಾರು. ಎಪ್ಪತ್ತಾರು ಎಷ್ಟು ಉಳಿತು? ನಾಲ್ಕು ಕೈಲಿ ಬಂತು, ಒಂದು ಹದಿನಾಲ್ಕು ಉಳಿತು. ಇಲ್ಲಿ ಬಿಟ್ಟುಬಿಡಿ ಸಾಕು, ಇದನ್ನು ತೆಗೆದುಕೊಳ್ಳೋಣ. ಎಷ್ಟು? ತರ್ಟಿ ನೈನ್ ಪಾಯಿಂಟ್ ಫೋರ್ ಆಗುತ್ತೆ. ತರ್ಟಿ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಆಯ್ತು. ಯಾರ್ದು? ರಮೇಶ್ ಅಂದು. ಈಗ ಅದೇ ರೀತಿಯಾಗಿ ನಾವು ಇವರಿಬ್ಬರದು ನೋಡ್ಕೊಳ್ಬೇಕು, ಉಳಿದಿರ್ತಕ್ಕಂಥ ಇಬ್ಬರದು ಇಲ್ಲಿ ನೋಡ್ರಿ. ಅದೇ ರೀತಿಯಾಗಿ ಅರವತ್ತಕ್ಕೆ ಇಪ್ಪತ್ತೈದು ತೆಗೆದುಕೊಂಡ್ರೆ ನೂರಕ್ಕೆ ಎಷ್ಟಾಯಿತು? ಈಜಿರೋ ಕ್ಯಾನ್ಸಲ್, ಈಜಿರೋ ಕ್ಯಾನ್ಸಲ್. ಎರಡ ಮೂರಲೆ, ಎರಡ ಐವತ್ತಲೆ. ನೆಕ್ಸ್ಟ್ ಮೂರಿಂದ ಇಪ್ಪತ್ತೈದಕ್ಕೆ ಹೋಗಲ್ಲ, ಮೂರಿಂದ ಐದಕ್ಕೆ ಹೋಗಲ್ಲ, ಇಪ್ಪತ್ತೈದು ಐದಲೆ ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ತ್ರೀ. ಈ ಕ್ಯಾನ್ಸಲ್ ಮಾಡಿದ್ರೆ ಮೂರ ಒಂದಲೆ, ಮೂರ ನಾಲ್ಕಲ್ಲಿ ಹನ್ನೆರಡು, ಐದು ಉಳಿತು, ಮೂರ ಒಂದಲೆ ಮೂರು, ಎರಡು ಉಳಿತು, ಇಪ್ಪತ್ತಾತು, ಮೂರ ಆರು ಹದಿನೆಂಟು. ಇಲ್ಲಿ ಎಷ್ಟು ಸಿಕ್ತು? ಫಾರ್ಟಿ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ತು ನಮಗೆ. ಇಲ್ಲಿ ನಾವು ಪರ್ಸೆಂಟೇಜ್ ಮಾಡಿದಾಗ ಎಷ್ಟು ಸಿಕ್ತು? ಫಾರ್ಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಸಿಕ್ತು. ನೋಡ್ರಿ ಇಲ್ಲಿ ನೋಡ್ರಿ, ಇಲ್ಲೇ ಗೊತ್ತಾಯ್ತು ನಿಮಗೆ ಯಾರು ಜಾಸ್ತಿ ಆಯ್ತು ಇವಾಗೆ. ಇವರಿಬ್ಬರಿಗೆ ಹೋಲಿಕೆ ಮಾಡಿದಾಗ ಇಲ್ಲೇ ಸುರೇಶನ ಅಧಿಕ ಅಂಕಗಳಾದವು, ಸುರೇಶ್ ಜಾಸ್ತಿ ಮಾರ್ಕ್ಸನ್ನು ತೆಗೆದುಕೊಂಡ. ಅದೇ ರೀತಿಯಾಗಿ ಈಗ ಇಲ್ಲಿ ಒಂದು ಮಾಡೋಣ, ಐವತ್ತಕ್ಕೆ ಇಪ್ಪತ್ತು ತೆಗೆದುಕೊಂಡ್ರೆ ನೂರಕ್ಕೆ ಎಷ್ಟಾಯಿತು ನೋಡ್ರಿ. ಇಲ್ಲೇ ಮಾಡೋಣ, ಈಜಿರೋ ಕ್ಯಾನ್ಸಲ್, ಈಜಿರೋ ಕ್ಯಾನ್ಸಲ್, ಐದ ಒಂದಲೆ, ಐದ ಎರಡಲೆ ಉಳಿತೆಲ್ಲ ಮುಗೀತು. ಈಗ ಇಲ್ಲಿ ಇಪ್ಪತ್ತಿಲ್ಲ ಎರಡು ಉಳಿತು, ಇಪ್ಪತ್ತೆರಡಲೆ ನಲವತ್ತು ನೋಡ್ರಿ, ನಲವತ್ತು ಪರ್ಸೆಂಟ್. ಈಗ ಹೇಳ್ರಿ ಸ್ನೇಹಿತರು, ಯಾರು ಅಧಿಕ ಅಂಕಗಳನ್ನು ಗಳಿಸಿದರೆ, ಯಾರು ಉತ್ತಮ ಮಾರ್ಕ್ಸನ್ನು ತೆಗೆದುಕೊಂಡಿದ್ರೆ, ಇಲ್ಲಿ ನೋಡ್ರಿ ನಲವತ್ತು ಒಂದು ಜಾಸ್ತಿನಾ, ಹಾಗಾದರೆ ಒಳ್ಳೆಯ ಅಂಕಗಳನ್ನು ಗಳಿಸಿರ್ತಕ್ಕಂಥವನು ಸುರೇಶ್. ಅತಿ ಕಡಿಮೆ ಸಾಧನೆ ಮಾಡಿರ್ತಕ್ಕಂಥವ್ರು ಅಂತ ಕೇಳಿದ್ರೆ ತರ್ಟಿ ನೈನ್. ಇಲ್ಲಿ ನೋಡಲಿಕ್ಕೆ ಮೂವತ್ತು ಕಂಡ್ರು ಕೂಡ ಇವರಿಬ್ಬರಿಗಿಂತ ಕಡಿಮೆ ಮಾರ್ಕ್ಸನ್ನು ತೆಗೆದುಕೊಂಡಂಗೆ ಅವನು, ನೂರಕ್ಕೆ ಹೋಲಿಕೆ ಮಾಡಿದಾಗ. ಇಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೇಕು, ತುಂಬ ಈಸಿ ಇದಾವೆ ನಿಮಗೆ ಗೊತ್ತಾಗಲಿ. ಇವು ನೋಡ್ಕೊಳ್ಬೇಕು ನಾವು ಕ್ವಶನನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತಕ್ಕಂಥದ್ದು ಮೊದಲು ನೋಡ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಎಲ್ಲವುಗಳನ್ನು ಸಾಲ್ವ್ ಮಾಡ್ತೀರಾ. ಇಲ್ಲಿವರೆಗೂ ಈ ಏಳು ಲೆಕ್ಕಗಳನ್ನು ಕೂಡ ನಿಮಗೆ ಈಸಿಯಾಗಿ ತಿಳಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿರ್ತೀರಿ ಸ್ನೇಹಿತರೆ. ಇಲ್ಲಿವರೆಗೂ ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕನಿಷ್ಠ ಒಂದು ಐದರಿಂದ ಆರು ಜನಕ್ಕಾದರೂ ಈ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತನೇ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.